ಯಾವ್ಯಾವ ನಾಯಕರು ಸಾವರ್ಕರ್ಗೆ ಭಾರತ ರತ್ನ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಸರ್ ಎರ್ಚಾಡಿದ್ರು, ಹೇಗಿತ್ತು, ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಹೇಳಿ ಸರ್. ಈಗ ಸಾವರ್ಕರ್ ವಿಚಾರದಲ್ಲಿ ದಿನಪ್ಪ ನಾನೇನ್ ಹೇಳಿದೆ ಅಂದ್ರೆ, ಸಾವರ್ಕರ್ ಅವರು ಮಹಾತ್ಮ ಗಾಂಧಿಯವರ ಹತ್ಯೆ ಕೇಸ್ನಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿದ್ರು. ಅವರು ಅಕ್ವಿಟ್ ಆಗಿದ್ದಾರೆ ಬೇರೆ ವಿಚಾರ. ಆದರೆ ಈಗ ಅವರಿಗೆ ಭಾರತ ರತ್ನ ಕೊಡಬೇಕಾದಂತ ಅಗತ್ಯ ಇರಲಿಲ್ಲ. ಪಾಪ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅದು ಬಹಳ ದಿನಗಳಿಂದ ನಾವು ಕೇಳ್ತೀವಿ ಕೊಡಿ ಅಂತ, ಅದಕ್ಕೆ ಕೊಡ್ದೇನೆ ಇವರು ಕೊಡ್ತಾ ಇದ್ದಾರಲ್ಲ, ಇವರು ಹಿಂದುತ್ವ ಪ್ರತಿಪಾದಕರಾಗಿದ್ದವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅದರಿಂದ ಅದು ಕಾಂಟ್ರವರ್ಸಿನೂ ಅಲ್ಲ, ಏನೇನಿಲ್ಲ. ನನ್ನ ಪ್ರಕಾರ ಇಟ್ ಈಸ್ ಮೈ ಒಪಿನಿಯನ್. ಬಿಜೆಪಿ ಅವ್ರು ಏನಾರ ಹೇಳಿರಿ, ಅವ್ರ ಅಭಿಪ್ರಾಯ ಅದು. ಮೈ ಒಪಿನಿಯನ್ ಈಸ್, ಸಾವರ್ಕರ್ ಅವರಿಗೆ ಕೊಡೋದ್ರ ಬದಲು ಶಿವಕುಮಾರ ಸ್ವಾಮೀಜಿ ಕೊಡಬಹುದಾಗಿತ್ತು. ಅವರು ಹಿಂದುತ್ವ ಪ್ರತಿಪಾದನೆ ಮಾಡ್ತಿದ್ದಂತ ಹಿಂದೂ ಮಹಾಸಭಾದವರು, ಅವರ ಐಡಿಯಾಲಜಿ ಪ್ರತಿಪಾದನೆ ಮಾಡಿದವರು ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಈ ದೇಶದ ಇವತ್ತು 21st century ಬಂದಿದ್ರೆ ದೇಶ ಇವತ್ತು ರಾಜೀವ್ ಗಾಂಧಿ ಅವ್ರ ಕೊಡುಗೆನೂ ಕೂಡ ಇದೆ ಅಂತ. ನಾನು ಹಿಂದೂ ಐಡಿಯಾಲಜಿ ಮಾಡೋರ್ಗಲ್ರಿ, ಐ ಆಮ್ ಆಲ್ಸೋ ಏನ್ ಹಿಂದೂ. ನೀವು ಯಾರು ಹೇಳಿದವ್ರು ನಿಮ್ಗೆ ನಾನು ಹಿಂದೂ ಅಲ್ಲ ಅಂತ? ನಾನು ಹಿಂದೂನೇ ಬಿತ್ತಾರಲ್ಲ ಅವ್ರಿಗೆ ಅಲ್ಲ. ನೀವು ಭಾರಿ ಚೆನ್ನಾಗಿ ಸರಿಯಾಗಿ ನೀವೇ ಹೇಳಿದ್ರಿ ನನಗೆ. ಅವರು ಗೂಬೆ ಕೂರಿಸುವಂಥ ಕೆಲಸ ಮಾಡೋದರಲ್ಲೇ ನಿಸ್ಸೀಮರು ಸಿದ್ದರಾಮಯ್ಯರು. ಅವರು ಬೇರೇನಿಲ್ಲ, ಅವ್ರಿಗೇನಾದರೂ ಒಂದು ರೀತಿಯಲ್ಲಿ ಒಂದು ಕುಹಕದ ಮಾತುಗಳನ್ನು ಆಡೋದು, ಒಂದು ರೀತಿಯ ವಕ್ರ ಮಾತುಗಳನ್ನು ಮಾತಾಡುವಂಥದ್ದು, ಮತ್ತು ಒಂದು ರೀತಿ ಹಿಸ್ಟ್ರಿ ನಮ್ಮ ಚರಿತ್ರೆಯನ್ನು ತಿರುಚಿ ಹಾಕುವಂಥದ್ದೇ ಅವರ ಕೆಲಸ. ಇದರಿಂದಾಗಿಯೇ ಅವರು ತನ್ನ ರಾಜಕೀಯ ಎಲ್ಲವನ್ನು ಮಾಡಿಕೊಂಡು. ಆದರೆ ಇವತ್ತು ಎಲ್ರಿಗೂ ಗೊತ್ತಾಗಿದೆ ಸಿದ್ದರಾಮಯ್ಯ ಏನು ಅಂತ ಹೇಳುವಂಥದ್ದು. ನಮಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಒಳಗಿರೋರಿಗೂ ಗೊತ್ತಾಗಿದೆ ಯಾರ್ಯಾರು ಏನೇನು ಮಾಡ್ತಾರೆ ಅಂಥೇಳಿ. ವೀರ ಸಾವರ್ಕರ ಬಗ್ಗೆ ಇಡೀ ಚರಿತ್ರೆ ಹೇಳ್ತದೆ. ಒಮ್ಮೆ ದಯವಿಟ್ಟು ನಾನು ಸಿದ್ದರಾಮಯ್ಯರಲ್ಲಿ ವಿನಂತಿ ಮಾಡ್ತೇನೆ, ಬೇಕಾದರೆ ಅವರ ಖರ್ಚನ್ನು ನಾವು ಸಾರ್ವಜನಿಕರಿಂದ ಬರೆಸೋಣ. ಅವರೊಮ್ಮೆ ಅಂಡಮಾನ್ ನಿಕೋಬಾರ್ಗೆ ಹೋಗಿಬಿಟ್ಟು ಅಲ್ಲಿ ಒಮ್ಮೆ ನಮ್ಮ ಜೈಲಿನಲ್ಲಿದ್ದಂಥ ಜಾಗವನ್ನು ನೋಡಿ ಬರಲಿ, ಆಗ ಗೊತ್ತಾಗುತ್ತೆ ಇವರಿಗೆ ಏನು ಅಂತ ಹೇಳುವಂಥದ್ದು. ಇಂದಿರಾ ಗಾಂಧಿ ಅವರು ಏನಿದ್ದರು, ಸಿದ್ದರಾಮಯ್ಯವ್ರಿಗೆ ಏನು ತಲೆಗಿಲ್ಲ, ಐ ಟ್ವೆಲ್ ಗುರುತಿಲ್ಲ ನನಗೆ. ಅವರು ಬಹುಶಃ ಕಾಂಗ್ರೆಸ್ ಇತ್ತೀಚೆಗೆ ಬಂದಾರ, 1977 ಎಮರ್ಜೆನ್ಸಿ ಬಂತಲ್ಲ, ಇದೇ ಸಿದ್ದರಾಮಯ್ಯ ಇಂದಿರಾ ಗಾಂಧಿನೇ ಹಿಟ್ಲರ್ನ ಡಿಕ್ಲೇರ್ ಮಾಡಿದ್ರು. ಇದೇ ಸಿದ್ದರಾಮಯ್ಯ ಅಪೋಸಿಷನ್ದಾಗಿದ್ದರು. ಅವತ್ತು ಇಂದಿರಾ ಗಾಂಧಿಗೆ ಏನು ಕರೆದ್ರು, ಸರ್ವಾಧಿಕಾರಿ ಅಂತ ಕರೆದಂಥವ್ರು ಸಿದ್ದರಾಮಯ್ಯ. ಈಗ ಅದೇ ಕಾಂಗ್ರೆಸ್ಸಲ್ಲಿ ಅದಿರಲಿಲ್ಲಪ್ಪ ಸಿದ್ದರಾಮಯ್ಯ, ಇದಕ್ಕೇನು ಉತ್ತರ ಹೇಳ್ತೀರಿ ಹೇಳ್ರಂತೆ. ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು, ರಾಜೀವ್ ಗಾಂಧಿ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ, ಅವ್ರು ಎಕ್ಸ್ಪ್ಲೇನ್ ಮಾಡಲಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಒಂದು ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಗುಡ್ ಅಡ್ಮಿನಿಸ್ಟ್ರೇಷನು. ಈ ಕರಪ್ಷನ್ನು, ಬೋಪರ್ಸ್ ಹಗರಣ, ಇವೇ ಬಹುಶಃ ರಾಜೀವ್ ಗಾಂಧಿ ಅವ್ರ ಕೊಡಿ ಕಾಣಿಸುತ್ತೆ, ಕಾಂಗ್ರೆಸ್ನ ಕೊಡಿ ಕಾಣಿಸುತ್ತೆ. 60-70 ಇಡೀ ರಾಷ್ಟ್ರವನ್ನು ಲೂಟಿ ಮಾಡಿರಿ, ಲೂಟಿ ಮಾಡಿ ದೇಶ ಅಧೋಗತಿಗೆ ಹೋಗಿದ್ದು ಕಾಣಿದೆ. ನೆಹರು ಅವ್ರ ಲೀಡರ್ಶಿಪ್ಪು, ಇಂದಿರಾ ಗಾಂಧಿ ಲೀಡರ್ಶಿಪ್ಪು ದೇಶವನ್ನು ಅಧೋಗತಿಗೆ, ಬಡವರು ಇನ್ನೂ ಜಾಸ್ತಿ ಬಡವರಾದರು, ಒಂದು ಸರಿಯಾಗಿ ರಸ್ತೆನೂ ಕೊಡಲಿಲ್ಲ, ಒಂದು ಕುಡಿಲಿಕ್ಕೆ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ, ಸಾವಿರಾರು ಹಳ್ಳಿಗಳಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ಮಾಡಿದ ಮೇಲೆ. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಇವತ್ತು ಪ್ರತಿಯೊಂದು ಗ್ರಾಮಕ್ಕೂ ವಿದ್ಯುತ್ತು, ಕುಡಿ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ನಿರ್ಮಾಣ ಇವೆಲ್ಲ ಆಗ್ತಿದೆ. ಇದು ಯಾಕೆ 60-70 ಯಾಕೆ ಮಾಡಲಿಲ್ಲ ನೀವು? ಅದಕ್ಕೆ ಸಿದ್ದರಾಮಯ್ಯ ಬಹುಶಃ ಹಿಂದೆ ಕಾಂಗ್ರೆಸ್ನ ವಿರುದ್ಧ ಅವರು ಮಾತಾಡಿದ್ದು ಆ ದಾಖಲೆಗಳನ್ನು ಸ್ವಲ್ಪ ತೆಗೆದು ನೋಡ್ಕೊಂಬಿಡಲಿ. ಅವತ್ತಿನ ಪತ್ರಿಕೆ, ಅವತ್ತಿನ ಮಾಧ್ಯಮದಲ್ಲಿ ಬಂದಕ್ಕಂಥ ವಿಚಾರಗಳು, ಸಿದ್ದರಾಮಯ್ಯವರು ಇಂದಿರಾ ಗಾಂಧಿನ ಟೀಕಾ ಮಾಡಿದ್ದು, ಕಾಂಗ್ರೆಸ್ಸಿನ ಟೀಕಾ ಮಾಡಿದ್ದು, ಇವೆಲ್ಲ ತೆಗೆದು ಒಂದು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಹಿರಿಯ ರಾಜಕಾರಣಿ, ಮುಖ್ಯಮಂತ್ರಿ ಆದಂಥವರು, ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡತಕ್ಕಂಥವ್ರು, ಜವಾಬ್ದಾರಿಯಿಂದ ಮಾತಾಡಬೇಕಂತವ್ರು. ವೀರ ಸಾವರ್ಕರ್ ಬಗ್ಗೆ ಇತಿಹಾಸ ಗೊತ್ತಿಲ್ಲದ ಮನುಷ್ಯ ಬಾಯಿಗೆ ಬಂದಾಗ ಮಾತಾಡಿದ್ರೆ ಏನು ಅರ್ಥ ಅದು? ಅದಕ್ಕೆ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ, ಆದರೆ ಇಷ್ಟೇ ಹೇಳ್ತೀನಿ. ಆ ರೀತಿ ಹೇಳೋದಕ್ಕಿಂತಲೂ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಡು ಮಾತನಾಡೋದು ಒಳ್ಳೆಯದು ಅಂತ ಅಷ್ಟೇ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ.